ನಮಸ್ಕಾರ ವೀಕ್ಷಕರೇ, ಸಾಚಿ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್. ಲೋಕಸಭಾ ಚುನಾವಣೆಗೆ ಭರ್ಜರಿ ತಯಾರಿ ಆರಂಭಿಸಿರುವ ಬಿಜೆಪಿ ಇದೀಗ ಪ್ರಣಾಳಿಕೆ ತಯಾರಿ ಕಾರ್ಯಕ್ಕೆ ಚಾಲನೆ ನೀಡಿದೆ. ಆರಂಭಿಕ ಹಂತವಾಗಿ ದಕ್ಷಿಣ ಭಾರತ ಮಹಿಳಾ ಮೋರ್ಚಾ ಪ್ರಣಾಳಿಕೆ ಸಮಿತಿ ಸಭೆ ನಡೆಸಿದ ಪ್ರಣಾಳಿಕೆ ರೂಪುರೇಷೆ ಕುರಿತು ಚರ್ಚಿಸಿತು. ಮಲ್ಲೇಶ್ವರಂನಲ್ಲಿರುವ ರಾಜ್ಯ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ನಡೆದ ಸಭೆಗೆ ರಾಜ್ಯ ಚುನಾವಣಾ ಸಹ ಉಸ್ತುವಾರಿ ಕಿರಣ್ ಮಹೇಶ್ವರಿ, ಮಹಿಳಾ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷೆ ವಿಜಯ್ ರಹತ್ಕರ್ ಚಾಲನೆ ನೀಡಿದ್ದು, ಮಹಿಳಾ ಮೋರ್ಚಾ ರಾಷ್ಟ್ರೀಯ ಉಪಾಧ್ಯಕ್ಷೆ ಅನಿತಾ ಗುಜ್ರಾಲ್, ಗುಜರಾತ್ ಮಾಜಿ ಶಾಸಕಿ ಅನಿತಾ ಪಟೇಲ್, ಬಿಜೆಪಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಭಾರತಿ ಶೆಟ್ಟಿ, ನಟಿ ಶ್ರುತಿ ಸೇರಿದಂತೆ ಇತರ ನಾಯಕಿಯರು ಉಪಸ್ಥಿತರು ಇದ್ದರು. ಸಭೆಯಲ್ಲಿ ಪ್ರಣಾಳಿಕೆಯಲ್ಲಿ ಏನೆಲ್ಲ ಇರಬೇಕು ಎನ್ನುವ ಕುರಿತು ಸಮಾಲೋಚನೆ ನಡೆಸಲಾಯಿತು. ದಕ್ಷಿಣ ಭಾರತ ರಾಜ್ಯಗಳ ಪ್ರತಿನಿಧಿಗಳ ಅಭಿಪ್ರಾಯ ಸಂಗ್ರಹಿಸಲಾಯಿತು. 4.5 ವರ್ಷದ ಸಾಧನೆ ತಿಳಿಸುವುದು ಹಾಗೂ ಮುಂದೆ ಅಧಿಕಾರಕ್ಕೆ ಬಂದು ಮಹಿಳಾ ಸಮುದಾಯಕ್ಕೆ ಯಾವೆಲ್ಲ ಕಾರ್ಯಕ್ರಮಗಳನ್ನು ನೀಡಲಾಗುತ್ತದೆ ಎನ್ನುವ ಭರವಸೆಗಳನ್ನು ಪ್ರಣಾಳಿಕೆಯಲ್ಲಿ ಸೇರಿಸಬೇಕು ಎಂದು ಚರ್ಚಿಸಲಾಯಿತು. ಈ ವೇಳೆ ಮಾತನಾಡಿದ ರಾಜ್ಯ ಚುನಾವಣಾ ಸಹ ಉಸ್ತುವಾರಿ ಕಿರಣ್ ಮಹೇಶ್ವರಿ, ಲೋಕಸಭಾ ಚುನಾವಣೆಗೆ ನಾವು ನಮ್ಮ ಪ್ರಣಾಳಿಕೆ ಸಿದ್ಧಪಡಿಸಬೇಕಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಜನರ ಆಶೋತ್ತರಗಳನ್ನು ಅರಿತುಕೊಂಡು ನಂತರ ಅದಕ್ಕೆ ತಕ್ಕಂತೆ ಆಡಳಿತ ನಡೆಸಬೇಕು. ಕಳೆದ 4 ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇದೇ ಕೆಲಸ ಮಾಡಿದ್ದಾರೆ. ಅಭಿವೃದ್ಧಿಯ ಪಥದಲ್ಲಿ ಭದ್ರ ಬುನಾದಿ ಹಾಕಿದ್ದಾರೆ. ಬೇಟಿ ಬಚಾವ್ ಬೇಟಿ ಪಡಾವ್ ಇದು ಪ್ರಧಾನಿಯವರ ಘೋಷಣೆ ಮಾತ್ರವಲ್ಲ, ಅದಕ್ಕೆ ಪೂರಕವಾದ ಕಾರ್ಯಕ್ರಮಗಳನ್ನು ನಾವು ಕೂಡ ರೂಪಿಸಿದ್ರೆ ಚೆನ್ನಾಗಿರುತ್ತೆ ಎಂದು ಕೇಂದ್ರ ಸರ್ಕಾರದ ಕಾರ್ಯವೈಖರಿಯನ್ನು ಸಮರ್ಥಿಸಿಕೊಂಡರು. किसान को कैसे सम्मान दिया जाए, युवा को कैसे रोजगार दिया जाए, महिलाओं को किस प्रकार एम्पावर किया जाए, ये यहाँ की चुनौतियाँ थी हमारी. और उन चुनौतियों को, उन चैलेंजेस को कैसे मीट आउट करना है, इसके लिए मोदी जी ने जो 2014 से 2019 का जो उनका एज ए प्रधानमंत्री जो उनका कार्यकाल रहा, जो टेन्योर उनका एज ए प्राइम मिनिस्टर ऑफ इंडिया, मोदी जी ने उन सब स्कीम्स के ऊपर काम करना शुरू. और हमने देखा कि मोदी जी ने एक नारा दिया था, सबका साथ सबका विकास. ये सिर्फ नारा नहीं था और इसके अंदर वर्क किया हुआ. सबका साथ सबका विकास में महिलाओं के लिए जो उन्होंने स्कीम्स बनाई, आज कभी हम लोग महिलाएं सोच भी नहीं सकती थी कि हमें इतना सम्मान कोई मिलेगा कि एक देश के प्रधानमंत्री लाल किले से ये ऐलान करेंगे बेटी बचाओ बेटी पढ़ाओ. ये बेटी बचाओ बेटी पढ़ाओ केवल एक स्टेटमेंट ही नहीं था उनका, लेकिन जो बेटियां आज हम इन जो स्टेट्स के अंदर रह रहे हैं, यहाँ पर तो मैं देखती हूँ कि हमारी लड़कियों को फिर भी पढ़ाते हैं, बहुत कुछ अच्छा आगे बढ़ाते हैं, लेकिन बहुत सारे स्टेट्स देश के अंदर ऐसे भी हैं जहाँ लड़कियां और लड़कों को पढ़ाने के लिए डिफरेंस ऑफ ओपिनियन होती है. लड़कियाँ पढ़कर क्या करेंगी, लड़के तो पढ़ेंगे तो 2 पैसे कमाएंगे, लेकिन लड़कियों का एजुकेशन उतना इम्पोर्टेंट नहीं माना जाता. तो मोदी जी ने जब लाल किले से कहा बेटियों को पढ़ाना है, तो वास्तव में बेटियों को पढ़ाने की एक मानसिकता, एक माइंड में एक बात गई कि हमें लड़कियों को पढ़ाना चाहिए. और लड़कियों को पढ़ाने का आज छोटे छोटे गांव में भी बुजुर्ग, यानी जिसको कहना चाहिए 80 ईयर्स तक के, 75 ईयर्स के दादा दादी भी कहते हैं कि मुझे मेरी पोती को पढ़ाना है, मेरी बेटी को पढ़ाना है. ये पढ़ाना है ये वर्ड मोदी जी ने जब कहा कि बेटियों को पढ़ाओ, तो सबके मन में आया कि वास्तव में बेटियां पढ़ती हैं. तो समाज आगे कैसे बढ़ेगा, अगर बेटा बेटी दोनों पढ़ेंगे तो समाज आगे बढ़ेगा. समाज केवल बेटों के पढ़ने से नहीं बढ़ेगा, लेकिन बेटियों को भी हमें पढ़ाना होगा. इस बात का संदेश अगर किसी ने दिया तो नरेंद्र मोदी जी ने दिया. इससे पहले ಜಲಸಂಪನ್ಮೂಲ ಇಲಾಖೆ ಎಂಜಿನಿಯರ್ ಸಭೆ ನಡೆಸಿದ್ದೇನೆ. ಬೇಸಿಗೆ ಪ್ರಾರಂಭವಾಗುತ್ತಿದೆ, ನೀರಿನ ಬಳಕೆ ಸರಿಯಾಗಿ ನಿಭಾಯಿಸಬೇಕಿದೆ, ಯಾರಿಗೆ ಎಷ್ಟು ನೀರು ಬಿಡಬೇಕೆಂಬ ಬಗ್ಗೆ ನಿರ್ಧರಿಸಬೇಕಿದೆ ಎಂದು ಸಚಿವ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಕಾಸಸೌಧದಲ್ಲಿ ಸಚಿವ ಡಿಕೆ ಶಿವಕುಮಾರ್ ಮಾತನಾಡಿ, ಕಾವೇರಿ ವಿಚಾರದಲ್ಲಿ ಮುಂಜಾಗ್ರತೆ ತೆಗೆದುಕೊಂಡಿದ್ದೇವೆ.
ಕೆಲವು ಕಡೆ ನೀರಿನ ಸಮಸ್ಯೆ ಉದ್ಭವವಾಗಿದೆ. ಜಲಸಂಪನ್ಮೂಲ ಕಾಮಗಾರಿಗೆ ಭೂಸ್ವಾಧೀನ ಮಾಡಿದ್ದೇವೆ. ಸ್ವಾಧೀನವಾಗಿದ್ದರೂ ಪಹಣಿ ರೈತರ ಹೆಸರಿನಲ್ಲಿಯೇ ಬರುತ್ತಿದೆ. ಅದೇ ಪಹಣಿ ಇಟ್ಟು ರೈತರು ಸಾಲ ಪಡೆಯುತ್ತಿದ್ದಾರೆ. ಇದು ನಮ್ಮ ಗಮನಕ್ಕೆ ಬಂದಿದೆ. ಹೀಗಾಗಿ ಸೂಕ್ತ ಕ್ರಮಕ್ಕೆ ಮುಂದಾಗಿದ್ದೇವೆ ಎಂದು ಹೇಳಿದರು. ಹೀಗಾಗಿ ಇದರ ಮೇಲೆ ಗಮನ ಇಟ್ಟಿದ್ದೇವೆ. ಕಾಮಗಾರಿಯ ವಿಡಿಯೋ ಮಾಡಬೇಕು, ಕೆಲಸ ಆಗ್ತಿದೆಯಾ, ಕಳಪೆ ಕಾಮಗಾರಿ ನಡೆಯುತ್ತಿದೆಯೇ ಎಂಬುದರ ಬಗ್ಗೆ ಕಠಿಣ ಕ್ರಮಕ್ಕೆ ನಿರ್ಧರಿಸಿದ್ದೇವೆ. ಎಂಜಿನಿಯರ್ಸ್ ಎಲ್ಲಿದ್ದಾರೆಂಬ ಮಾಹಿತಿ ಲಭ್ಯವಾಗಬೇಕು. ಪ್ರತಿದಿನ ಅವರು ಎಲ್ಲಿರುತ್ತಾರೆ ಎಂಬುದು ತಿಳಿಯಬೇಕು. ಕೆಲವರು ಕೆಲಸ ಬಿಟ್ಟು ಬಾರ್ಗಳಲ್ಲಿ ಸಮಯ ಕಳೆಯೋದು ಗೊತ್ತಾಗಿದೆ. ಹೀಗಾಗಿ ಇಲಾಖೆಯಲ್ಲಿ ಶಿಸ್ತು ತರೋಕೆ ಮುಂದಾಗಿದ್ದೇವೆ ಎಂದು ಸಚಿವ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮಾಹಿತಿ ಸಿಕ್ಕಿದೆ, ನಾವೆಲ್ಲ ಈಗಾಗಲೇ ಸರ್ವೆ ಮಾಡಿಸಿದ್ದೀವಿ, ಡ್ರೋನಲ್ಲಿ ಕೂಡ ಅದನ್ನೆಲ್ಲ ಪಿಕ್ಚರ್ ಕೂಡ ನಾವು ತರಿಸಿದ್ದೇವೆ. ಇದೆಲ್ಲ ಆಗಿ ಕಂಪ್ಯೂಟರೈಸೇಷನ್ ಮಾಡಿ ಒಂದು ದಾಖಲೆನ ಯಾವಾಗಲೂ ಆ ಡಿವಿಷನ್ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಮಾಹಿತಿ ಇಟ್ಕೊಳ್ಬೇಕು ಅಂತ ಹೇಳಿದ್ದೇವೆ. ಮೂರನೇದು, ಯಾರ್ಯಾವ ಟ್ರಾನ್ಸ್ಫರ್ಸ್ ಆಗಬೇಕಾದ್ರೆ ಇನ್ನೊಬ್ಬ ಚಾರ್ಜ್ ಕೊಡ್ಬೇಕಾದ್ರೆ ಬರೀ ಸುಮ್ಮನೆ ಒಂದು ಪೇಪರು ಅವನು ಬಿಟ್ಟ ಇವನು ಓದಿ ತಗೊಂಡ ಅವನು ಹೋದ ಇವನು ಬಂದ ಅನ್ನೋ ಪ್ರಶ್ನೆ ಅಲ್ಲ. ಕಂಪ್ಲೀಟ್ ಅಸೆಟ್ಸ್ ಲಯಾಬಿಲಿಟೀಸ್ ಮತ್ತು ಏನೇನು ಯಾವ ಸ್ಟೇಜಲ್ಲಿ ಇತ್ತು ಅಂತ ಕೇಳಿ ಕಂಪ್ಲೀಟ್ ವಿತ್ ವಿಡಿಯೋಗ್ರಾಫ್ ಯಾವ ಸ್ಟಾಕ್ಸು ಯಾವ ಸ್ಕ್ರಾಪ್ ಇರ್ಬೋದು ಯಾವ ಸ್ಟೇಜಲ್ಲಿ ಆ ಇಲಾಖೆಗೆ ಸಂಬಂಧಪಟ್ಟಂತ ಏನು ಆಸ್ತಿ ಮೌಲ್ಯಗಳಿತ್ತು ಅದನ್ನೆಲ್ಲ ಒಂದು ರೆಕಾರ್ಡ್ ಮಾಡಿಕೊಂಡು ದಾಖಲೆಗಳನ್ನ ಇಟ್ಕೊಂಡು ಅದರ ಸಮೇತ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಬೇಕು ಅಂತೇಳಿ ಈ ವಿಚಾರವನ್ನು ಹೇಳಿದ್ದೇವೆ. ಇನ್ನೊಂದು 18-19 ಕಂಪ್ಲೀಟ್ ಪ್ರಗತಿ, ನಮ್ಮ ಹಣ ವೇಸ್ಟ್ ಆಗದೆ ರೀತಿಯಲ್ಲಿ SCP TSP ದುಡ್ಡು ಕೂಡ ಮುಂದೆ ಸರ್ಕಾರದಲ್ಲಿ ಆದೇಶ ಇದೆ, ನಾವೆಲ್ಲ ವಿಲ್ ಬಿ ಅಕೌಂಟಬಲ್, ಖರ್ಚಾಗಲಿಲ್ಲ ಅನ್ನೋ ದೃಷ್ಟಿಯಿಂದ ಸೊ ಅದಕ್ಕೆ ಕೂಡಲೇ ಕೆಲವು ಶಾಸಕರುಗಳಿಂದ ಏನೇನು ಕೆಲಸ ತೆಗೆದುಕೊಳ್ಬೇಕು, ಜಿಒ ಇಶ್ಯೂ ಆಗಿ ಕೆಲಸದ ಕಾಮಗಾರಿನ ತೆಗೆದುಕೊಳ್ಬೇಕು ಅಂತ ಹೇಳ್ತೇನೆ. ಇನ್ನೊಂದು, ಪ್ರತಿಯೊಂದು ಕಾಮಗಾರಿ ಕೂಡ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಪ್ರಾರಂಭ ಮಾಡಿದ ಮಧ್ಯದಲ್ಲಿ ಪ್ರಾರಂಭ ಮುಗಿದ ಹಂತದಲ್ಲಿ ಪ್ರತಿ ತಿಂಗಳು ಪೂರ್ವ ಕೂಡ ವಿಡಿಯೋಗ್ರಾಫ್ ಆಗಬೇಕು ಅಂತ ಹೇಳ್ತೇನೆ. ಫೋಟೋಗ್ರಾಫ್ ಮತ್ತು ವಿಡಿಯೋಗ್ರಾಫ್ ಹೇಳೋ ಕೂಡ ಸುಮ್ಮನೆ ಏನೋ ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ಬರ್ಕೊಂಡು ಕೂತ್ಕೊಳ್ಳೋಲ್ಲ. ಇಲ್ಲಿಂದ ಅಲ್ಲಿಗೆ ಒಂದು ರಸ್ತೆ, ಅಲ್ಲಿಂದ ಇಲ್ಲಿಗೆ ಒಂದು ರಸ್ತೆ ಅಂತ ಸೇರಿಸ್ಕೊಳ್ಳೋಲ್ಲ. ಪ್ರತಿಯೊಂದು GPS ಮಾಡಿ ಹಿಂದೆ ಹೇಗಿತ್ತು, ಮಧ್ಯದಲ್ಲಿ ಏನಿದೆ, ಏನು ಕ್ವಾಲಿಟಿ ಕೆಲಸ ನಡೀತಾ ಇದೆ, ಎಷ್ಟು ದಪ್ಪ ಕಾಂಕ್ರೀಟ್ ಹಾಕಿದ್ದಾರೆ, ಯಾವ ಕ್ವಾಲಿಟಿ ಹಾಕಿದ್ದಾರೆ, ಎಲ್ಲ ಕೂಡ ವಿಡಿಯೋಗ್ರಾಫ್ ಆಗಿ ನಿಮ್ಮ ವ್ಯಾಪ್ತಿಯಲ್ಲಿ ಇರಬೇಕು. ಪ್ರತಿಯೊಂದು ಡಿವಿಷನ್ಗೂ ಮುಂದಿನ ದಿನಗಳಲ್ಲಿ ಆಡಿಟ್ ಮಾಡಲಿಕ್ಕೆ, ಚೆಕ್ ಮಾಡಲಿಕ್ಕೆ ಒಂದು ಪ್ರತ್ಯೇಕವಾದಂಥ ತಂಡ ಕೂಡ ನಾನು ಕಳಿಸ್ತಾ ಇದ್ದೀನಿ ಅಂತೇಳಿ ತಿಳಿಸಿದ್ದೇನೆ. ಮತ್ತು AEE ಹಿಡಿದು ನಮ್ಮ MD ವರ್ಗ ಕೂಡ ಎಕ್ಸಿಕ್ಯೂಟ್ ಇಂಜಿನಿಯರ್ ಅವರು, ಚೀಫ್ ಇಂಜಿನಿಯರು, ಸೂಪರಿಂಟೆಂಡೆಂಟ್ MDಗಳು ನನಗೆ ಪ್ರತಿ ದಿನದ ಅವರ ಚಟುವಟಿಕೆ ಬಗ್ಗೆ, ಎಲ್ಲಿ ಇನ್ಸ್ಪೆಕ್ಷನ್ನು, ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾ ಇದ್ದಾರೆ, ಏನಂತೇಳಿ ಅವರ ಮೂಮೆಂಟ್ ನನ್ನ ಧೈರ್ಯ ಇದ್ರೆ ಮೋದಿನ ಕೊಲೆ ಮಾಡಿ ಎಂಬ ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಹಿನ್ನೆಲೆಯಲ್ಲಿ ಯಾರೇ ಇರಲಿ ಇಂತಹ ಹೇಳಿಕೆಗಳನ್ನ ಕೊಡುವುದು ತಪ್ಪು, ಇದು ಕಾಂಗ್ರೆಸ್ ಸಂಸ್ಕೃತಿಯೂ ಅಲ್ಲ ಎಂದು ಗೃಹ ಸಚಿವ MB ಪಾಟೀಲ್ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಗೃಹ ಸಚಿವ MB ಪಾಟೀಲ್ ಮಾತನಾಡಿ, ಯಾರೇ ಇರಲಿ ಇಂತಹ ಹೇಳಿಕೆಗಳನ್ನ ಕೊಡುವುದು ತಪ್ಪು, ಇದು ಕಾಂಗ್ರೆಸ್ ಸಂಸ್ಕೃತಿಯೂ ಅಲ್ಲ. ಗೃಹ ಸಚಿವನಾಗಿ ಮತ್ತು ವೈಯಕ್ತಿಕವಾಗಿ ಇಂತಹ ಹೇಳಿಕೆ ಖಂಡಿಸುತ್ತೇನೆ. ಆದರೆ ಬೇಳೂರು ಗೋಪಾಲಕೃಷ್ಣರ ಈ ಹೇಳಿಕೆ ಕುರಿತು ಪರಿಶೀಲಿಸಬೇಕಿದೆ. ಅವರು ಯಾವ ಸಂದರ್ಭದಲ್ಲಿ ಯಾಕೆ ಹೇಳಿಕೆ ಕೊಟ್ಟರು ಅಂತ ನೋಡಬೇಕಿದೆ. ಸಾಮಾನ್ಯ ಜನ ಇರಲಿ, ಪ್ರಧಾನಿ ಇರಲಿ, ಕೊಲೆಗೆ ಸಂಬಂಧಿಸಿದ ಹೇಳಿಕೆ ಕೊಡಬಾರದು. ಬೇಳೂರು ಹೇಳಿಕೆ ಬಗ್ಗೆ ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಸಚಿವರು ಹೇಳಿದರು. ಅವತ್ತು ಒಂದು ವೇಳೆ ಅವರು ಯಾವ ರೀತಿ ಹೇಳಿಕೆ ಕೊಟ್ಟಿದ್ದರೆ ಅವತ್ತು ಯಾರನ್ನಾದರೂ ಕೂಡ ನಾವು ಹತ್ಯೆ ಮಾಡ್ತೀವಿ, ಮಾಡಲಿಕ್ಕೆ ಉದ್ದೇಶ ಮಾಡಿದರೆ ಒಳ್ಳೆಯದಿತ್ತು, ಇವೆಲ್ಲವೂ ಕೂಡ ಈ ಸಂಸ್ಕೃತಿ ಒಳ್ಳೆಯದಲ್ಲ. ನಾನು ಅದರ ವೈಯಕ್ತಿಕವಾಗಿ ಗೃಹ ಸಚಿವರಾಗಿ ನಾನು ಅದನ್ನು ಖಂಡನೆ ಮಾಡ್ತೀನಿ. ಯಾರು ಕೂಡ ಆ ರೀತಿ ಸ್ಟೇಟ್ಮೆಂಟ್ ಬಂದಿಲ್ಲ. ಮತ್ತು ಅದರ
ಕೊಟ್ಟಿರೋ ಕಾಂಗ್ರೆಸ್ನ ನಮ್ಮ ಸ್ಕೃತಿಗೂ ಕೂಡ ಅಲ್ಲ. ಅದಕ್ಕೆ ಬೇಲೂರು ಗೋಪಾಲಕೃಷ್ಣ ಅವರು ಯಾವ ಒಂದು ಇನ್ಫ್ಲೂಯೆನ್ಸ್ ಕೊಟ್ಟು ಮಾತಾಡಿದ್ರೆ ಅದು ಕೂಡ ಒಂದು ಕೊಡಬೇಕಾಗ್ತದೆ. ಅದನ್ನು ಸಂಪೂರ್ಣವಾಗಿ ನಾನು ಮಾಹಿತಿಯನ್ನು ನಾನು ಕೂಡ ಈಗ ಮಧ್ಯಾಹ್ನ ನಮ್ಮ ಟಿವಿ ಚಾನಲ್ಸ್ ನೋಡ್ತಾ ಇದ್ದೆ. ಈಗ ಅವರು ಯಾವ ಅರ್ಥದಲ್ಲಿ ಅದನ್ನು ಹೇಳಿದ್ದಾರೆ, ಏನು ಹೇಳಿದ್ದಾರೆ, ಅದನ್ನು ಪೂರ್ತಿ ಸತ್ಯಾಸತ್ಯತೆಯನ್ನು ತಿಳಿದುಕೊಂಡು ಆಮೇಲೆ ನಾನು. ಹುಬ್ಬಳ್ಳಿಯಲ್ಲಿ ಸದ್ಗುರು ಸಿದ್ಧಾರೂಢರ ರಥೋತ್ಸವ ಅದ್ಧೂರಿಯಾಗಿ ಜರುಗಿತು. ಮಹಾಶಿವರಾತ್ರಿ ಅಂಗವಾಗಿ ಸಿದ್ಧಾರೂಢ ಶ್ರೀಗಳ ನಡೆಯುವ ರಥೋತ್ಸವಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಲಕ್ಷಾಂತರ ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿ ಸಿದ್ಧಾರೂಢ ಶ್ರೀಗಳ ರಥವನ್ನು ಎಳೆದು ಪುನೀತರಾದರು. ರಥಕ್ಕೆ ಉತ್ತತ್ತಿ, ಕೊಬ್ಬರಿ, ಕಿತ್ತಳೆ, ಬಾಳೆಹಣ್ಣು ಎಸೆದು ಭಕ್ತರು ಭಕ್ತಿಯನ್ನ ಸಮರ್ಪಣೆ ಮಾಡಿದರು. ರಾಜ್ಯ ಅಲ್ಲದೆ ಪಕ್ಕದ ರಾಜ್ಯಗಳಾದ ಮಹಾರಾಷ್ಟ್ರ, ಗೋವಾ, ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಿಂದ ಲಕ್ಷಾಂತರ ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿ ಹರಕೆಯನ್ನ ತೀರಿಸಿದರು. ಭಕ್ತರು ಬೇಡಿಕೊಂಡ ಬೇಡಿಕೆಗಳನ್ನ ಸಿದ್ಧಾರೂಢ ಶ್ರೀಗಳು ಈಡೇರಿಸುತ್ತಾರೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ತೇರು ಎಳೆಯುವಾಗ ಓಂ ನಮಃ ಶಿವಾಯ ಶ್ರೀ ಸಿದ್ಧಾರೂಢ ಘೋಷಣೆಗಳು ಮೊಳಗಿದ್ವು. ಆ ಪ್ರೇಮ ಅನ್ನತಕ್ಕಂಥ ಹುಡುಗಿ ಅಂಗನವಾಡಿ ಗ್ರಾಮಕ್ಕೆ ಬಹಳ ಜನ ಅಂಗನವಾಡಿಯವರಿಗೆ ಎಲ್ಲ ಭಕ್ತರಿಗೆ ನನಗೆಲ್ಲ ತಿರುಪರಿಚಿತ್ತ ಯಾರಿದ್ರೆ ಒಬ್ಬರು ಬಂದು ಕರ್ಕೊಂಡು ಹೋಗಿ ಕೈಲಾಸ ಮಂಟಪಕ್ಕೆ ಬಂದ್ಬಿಡ್ರಿ. ಅಂಗನವಾಡಿ ಗ್ರಾಮದವ್ರು ಭಕ್ತ ಜನ ಆಗಿ ಅಂದು ಭಕ್ತ ನಿಮಗೆ ಎಲ್ಲ ಪ್ರವೇಶನ ಮಾಡಿದ್ರು, ಎಲ್ಲ ಕಾರ್ಯಕ್ರಮ ಕೊಟ್ಟಿದ್ರು, ಯಾರು ಒಬ್ಬರು ಬೇರೆ ಆಗಿರಿ ನೂರಾರು ಜನ ಆಗಿರಿ. ನಿಮ್ಮ ಗ್ರಾಮದ ಹುಡುಗಿ ನಮ್ಮ ಮನೆಯ ಎಲ್ಲಿದ್ರು ಕೂಡ ಬಂದು ನಾವೆಲ್ಲ ರಥೋತ್ಸವಗಳ ಜೊತೆ ಮಹಾ ರಥೋತ್ಸವ ರಥಬೀದಿಗಳ ಸಾಗ್ತಾ ಇದೆ. ತಮ್ಮ ಆನಂದವನ್ನು ತಾವು ವ್ಯಕ್ತಪಡಿಸ್ತಾ ಇದ್ದೀರಿ. ಮಹಾ ರಥೋತ್ಸವ ಮರಳಿ ಮಠಕ್ಕೆ ಬಂದ ನಂತರ ಚಿತ್ರಾವುಡಪ್ಪವರ ಮಹಾಪೂಜೆ ನೆರವೇರ್ತಾ ಇದೆ. ನಾವೆಲ್ಲರೂ ಕೂಡಿ ಶಾಂತಿ ಕುಪ್ಪರಿ ಕೂಡಿ ಎಲ್ಲ ಎಲ್ಲ ಕೂಡಿ 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 ಎಲ್ಲರೂ ಕೂಡಿ ಇಲ್ಲಿ ಅಂಗನವಾಡಿ ಗ್ರಾಮದ ಒಂದು 6 ವರ್ಷದ ಬಾಲಕಿ ಇಲ್ಲೇ ನಮ್ಮ ಕೈಲಾಸ ಮಟ್ಟದಾರ ಮತ್ತು ಅಲ್ಲಿನ ಗ್ರಾಮದವ್ರು ಭಾಳ ಜನ ಆಗಿರು ಆ ಹೊಲದಾಗ ಮನೆ ಇಟ್ಟಂತವ್ರಿಗೆ ಬರ್ರಿ. ಹುಬ್ಬಳ್ಳಿಯಲ್ಲಿ ಇವತ್ತು ಒಂದು ಅದ್ವೈತದ ಮಹಾಜಾತ್ರೆ ನಡೀತಾ ಇದೆ. ಸದ್ಗುರು ಸಿದ್ಧಾವಣ ಮಠದಲ್ಲಿ ಬರೇ ಹುಬ್ಬಳ್ಳಿ ಧಾರವಾಡ ಕರ್ನಾಟಕ ಅಲ್ಲ, ಈ ಅಜ್ಜನ ಮಹಾಜಾತ್ರೆಯಲ್ಲಿ ಗೋವಾ, ಮಹಾರಾಷ್ಟ್ರ, ಗುಜರಾತ್, ಆಂಧ್ರ ಪ್ರದೇಶದಿಂದ ಲಕ್ಷಾಂತರ ಜನ ಭಕ್ತರು ಬಂದು ಇವತ್ತು ಪುನೀತ ಭಾವನೆಯಿಂದ ಈ ಅಜ್ಜನ ಸಾನಿಧ್ಯದಲ್ಲಿ ತಮ್ಮ ಹರಕೆ ತಮ್ಮ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಈ ವರ್ಷ ಜಾತ್ರೆ ವಿಶೇಷ ಅಂದ್ರೆ ಎಲ್ಲರೂ ಭಕ್ತರು ಕೂಡಿ ಇವತ್ತು ಕಾಶ್ಮೀರ ಕಣಿವೆಯಲ್ಲಿ ಏನು ನಮ್ಮ ಯೋಧರು ಆ ವಾರ್ ಸ್ಥಿತಿ ನಿರ್ಮಾಣ ಆಗಿದೆ ಆ ನಮಗೋಸ್ಕರ ಏನು ಗಡಿ ಕಾಯ್ತಾ ಇದ್ದಾರೆ ಆ ಸೈನಿಕರಿಗೆ ಸಿದ್ಧಾರೂಢಜ್ಜ ಅವರಿಗೆ ಧೈರ್ಯ ಶಕ್ತಿ ಸಾಮರ್ಥ್ಯ ಇದೆ ಅಂತೇಳಿ ಎಲ್ಲಾ ಕರ್ನಾಟಕದ ಭಕ್ತರು ಬಹಳ ಏಕೋ ಭಾವದಿಂದ ಆ ಅಜ್ಜನ ಸಾನ್ನಿಧ್ಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ. ಇವತ್ತು ಮುಂಚಿ ಬಾವಿ ಅಂತ ಗ್ರಾಮ ಇದೆ, ಅಲ್ಲಿಂದ ಸುಮಾರು 70 ವರ್ಷದಿಂದ ಒಂದು ಪರಂಪರೆ ಇದೆ. ಅಲ್ಲಿ ಜನ ಈ ಜಾತ್ರೆ ಮುರಿಯುವವರಿಗೆ ಬಂದು ಎಲ್ಲ ಯುವಕರು ಅಲ್ಲಿ ಸೇವಾ ಮಾಡುವಂತ ನೋಡ್ಬಿಟ್ರೆ ಬಹುತೇಕ ಸೇವಾ ಈ ಪರಮ ಧರ್ಮ ಏನಂತ ನಮ್ಮ ಗುರುಗಳು ಹೇಳ್ತಾ ಇದ್ರು. ಅದೇ ಕಾಣ್ತಾ ಇದಾರೆ ಒಂದು ದೊಡ್ಡ ವಿಷಯ ಇದೆ. ಸಿದ್ಧಾರೂಢ ಜಾತ್ರೆ ಅಂದ್ರೆ ಸಿದ್ಧಾರೂಢರ ಸಾರು, ಉಂಡೋರೆಲ್ಲ ಪಾರು, ಸಿದ್ಧಾರೂಢರ ಅಂಗಾರ, ಜಗಕ್ಕೆಲ್ಲ ಬಂಗಾರ ಅನ್ನುವಂತ ಏನು ವಾಕ್ಯ ಇದೆ ಅದನ್ನ ನೋಡ್ತಾ ಇದೀವಿ. ಇವತ್ತಿನ ಜಾತ್ರೆಯಲ್ಲಿ ಸೈನಿಕರ ಜೊತೆಗೆ ಈ ವರ್ಷ ಅಜ್ಜ ಮತ್ತು ಅನೇಕ ವರ್ಷದಿಂದ ಬರಗಾಲ ಬೀಳ್ತಾ ಇದಾರೆ. ಒಳ್ಳೆ ಮಳೆ ಬೆಳೆ ಸುಖ ಶಾಂತಿ ಸಮೃದ್ಧಿ ನೀಡಲಿ ಅಂತೇಳಿ ನಮ್ಮ ಪ್ರಿನ್ಸಿಪಲ್ ಡಿಸ್ಟಿಕ್ ಜಡ್ಜ್ ಸನ್ಮಾನ್ಯ ಈಶ್ವರ ಭೂತಿ ಅವರ ನೇತೃತ್ವದಲ್ಲಿ ಈಗ ಸದ್ಯ ಇರುವಂತಹ ಟ್ರಸ್ಟ್ ಕಮಿಟಿ ಎಲ್ಲ ಸದಸ್ಯರು ಎಲ್ಲ ಭಕ್ತರು ಕೂಡಿ ಪುನೀತ ಭಾವದಿಂದ ಈ ಜಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಶ್ರೀ ಸಾಯಿ ಶಕ್ತಿ ಜ್ಯೋತಿಷಾಲಯ ಪಂಡಿತ್ ಗಣೇಶ್ ಶರ್ಮಾ ನುಡಿದಂತೆ ನಡೆಯುವರು. No. 1 ವಶೀಕರಣ ಸ್ಪೆಷಾಲಿಸ್ಟ್. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸ ಇಲ್ಲ. ಜೀವನದಲ್ಲಿ ಕಷ್ಟ ನಷ್ಟ ಎಲ್ಲರಿಗೂ ಇದೆ. ಅದಕ್ಕೆ ಸೂಕ್ತ ಪರಿಹಾರ ಪಂಡಿತ್ ಗಣೇಶ್ ಶರ್ಮಾರವರಿಂದ ಮಾತ್ರ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು.
ನಿಮ್ಮ ಸಮಸ್ಯೆಗಳಾದ ವ್ಯಾಪಾರ, ಹಣಕಾಸಿನ ತೊಂದರೆ, ದಾಂಪತ್ಯ ಕಲಹ, ಕೋರ್ಟ್ ಕೇಸ್, ಮಾನಸಿಕ ತೊಂದರೆ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಇನ್ನು ಮುಂತಾದ ನಿಮ್ಮ ಸಮಸ್ಯೆಗಳಿಗೆ ಫೋನಿನ ಮೂಲಕ ಕೇವಲ 3 ದಿನದಲ್ಲಿ 100ಕ್ಕೆ 101ರಷ್ಟು ಶಾಶ್ವತ ಪರಿಹಾರ ಶತಸಿದ್ಧ. ಇವರು ಕೇರಳ ಹಾಗೂ ಕಾಶಿ ನಾಗಸಾಧುಗಳಿಂದ ಸಿದ್ಧಿಸಿ ಪೂಜಿಸಿ 3 ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಮದುವೆಯಲ್ಲಿ ಅಡಚಣೆ, ಸಂತಾನ, ಮನಶಾಂತಿಗಾಗಿ ರಕ್ತ ಕಾಟೇಶ್ವರಿ ಪೂಜೆಯಿಂದ ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿನದಂದು ಸೂರ್ಯ ಚಂದ್ರ ಗ್ರಹಣದಿಂದ ಸಿದ್ಧಿಸಿ ಸುದರ್ಶನ ಚಕ್ರ ಮಾಡಿ ಕೊಡಲಾಗುವುದು. ಪರಿಹಾರದಲ್ಲಿ ಚಾಲೆಂಜ್: ಇಂದಿಗೂ ಸಾವಿರಾರು ಕುಟುಂಬಗಳು ಗುರೂಜಿಯವರಿಂದ ಪರಿಹಾರ ಪಡೆದುಕೊಂಡು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ. ಕೆಲಸ ಆಗದಿದ್ದರೆ ಹಣ ವಾಪಸ್ ಕೊಡಲಾಗುವುದು. ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಿಸುತ್ತದೆ. ಇಂದೇ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9900092155. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಓಂ ಶಿವಸಾಹಿ ಜ್ಯೋತಿಷಾಲಯ, ಭಾರತದ ಏಕೈಕ ಜ್ಯೋತಿಷಿ, ಮಹಾಕಾಲ ಭೈರವ ಆರಾಧಕ ಕಾಶಿ ಪಂಡಿತ ಯಶವಂತರಾವ್ ಇವರು ತ್ರಯಂಬಕೇಶ್ವರ, ಬ್ರಹ್ಮಗಿರಿ ಪರ್ವತ ಸ್ಥಾನದಲ್ಲಿ ನಾಗಸಾಧುಗಳ ಜೊತೆ ಸೇರಿ 21 ವರ್ಷದಿಂದ ಕಪಾಲಿ, ಅಘೋರ, ಬಂಗಾಳಿ ವಿದ್ಯೆ ಹಾಗೂ ಅಥರ್ವನ ವೇದ ಮೂಲ ಮಂತ್ರ 1008 ಅತೀಂದ್ರಿಯ ದೈವಶಕ್ತಿ ವಶದಲ್ಲಿರಿಸಿಕೊಂಡಿದ್ದಾರೆ. ಜಾತಕ, ಪ್ರಶ್ನಾ ಕುಂಡಳಿ, ತಾಂಬೂಲ ಪ್ರಶ್ನೆ, ಅಷ್ಟಮಂಗಳ ಪ್ರಶ್ನೆ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಯಾವುದೇ ಗುಪ್ತ ಹಾಗೂ ಬಗೆಹರಿಯಾದ ಕಠಿಣ ಸಮಸ್ಯೆಗಳಿಗೆ ತ್ರಿಕುಂಭ, ತ್ರಿಕಾಲ, ತ್ರಿನೋತ್ರ, ಕಾಶ್ಮೀರೋತಂತ್ರ, ಆದಿಶ್ಮಶಾನ, ನಾಗಸಾಧು ಪಂಥ ನಿಯಮದಿಂದ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ದೂರದ ಊರಿನಿಂದ ಕರೆ ಮಾಡುವವರಿಗೆ ಫೋನಿನ ಮೂಲಕವೇ ಪರಿಹಾರ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಗುಪ್ತವಶ, ಇಷ್ಟಾರ್ಥ ಸಿದ್ಧಿಗೆ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ಕಾಯಂ ಮನೆ ವಿಳಾಸ: ಓಂ ಶಿವಸಾಹಿ ಜ್ಯೋತಿಷಾಲಯ, ಖಡೆ ಬಜಾರ್ ಹತ್ತಿರ, ಕೊತ್ವಾಲ್ ಗಲ್ಲಿ, ಮಾರ್ಕೆಟ್ ರೋಡ್, ಬೆಳಗಾವಿ. ಮೊಬೈಲ್ ನಂಬರ್ 9108547625. ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವ ಬೆನ್ನಲ್ಲೇ ಸಂಸದ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಮಾಜಿ ಸಚಿವ ಬಾಬುರಾವ್ ಚಿಂಚನ್ಸೂರ್ ಮಾತಿನ ಚಾಟಿ ಏಟು ಕೊಟ್ಟು ಬೀಸಿದ್ದಾರೆ. ಅವರು ಮಾತನಾಡಿ, ಜಗತ್ತೇ ಮೆಚ್ಚಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಗೆಲ್ಲಿಸಿದರೆ ಕೋಲಿ ಸಮಾಜ ಎಸ್ಟಿಗೆ ಸೇರುವುದು ಖಚಿತ. ಸಂಸದ ಮಲ್ಲಿಕಾರ್ಜುನ್ ಖರ್ಗೆಯಿಂದ ಕೋಲಿ ಸಮಾಜಕ್ಕೆ ಯಾವುದೇ ಪ್ರಯೋಜನವಾಗಿಲ್ಲ. ಖರ್ಗೆ ಸಮಾಜವನ್ನ ತುಳಿದಿದ್ದಾರೆ. ಕೋಲಿ ಸಮಾಜದವರಿಗೆ ಸಮುದಾಯ ಭವನ ಕಟ್ಟಿಕೊಡುವ ಹೆಸರಲ್ಲಿ ಸಮಾಜಕ್ಕೆ ಬಿಸ್ಕೆಟ್ ಹಾಕುತ್ತಿದ್ದಾರೆ. ನಮಗೆ ಎಸ್ಟಿ ಬೇಕು, ನಿಮ್ಮ ಓಲೈಕೆಯಲ್ಲ ಎಂದರು. 70 ವರ್ಷ ಅಧಿಕಾರದಲ್ಲಿದ್ದಾಗ ಕೋಲಿ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷ ಏನೂ ಮಾಡಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆಯವರ ಪುತ್ರ ವ್ಯಾಮೋಹದಿಂದ ಉಮೇಶ್ ಜಾಧವ್, ಮಾಲಿಕಯ್ಯ ಗುತ್ತೇದಾರ್, ಖಮ್ರುಲ್ ಇಸ್ಲಾಂ, ಬಾಬುರಾವ್ ಚೌಹಾಣ್ರನ್ನ ಮೂಲೆಗುಂಪು ಮಾಡಿದ್ದಾರೆ. ನನಗೆ ಟಿಕೆಟ್ ಕೊಟ್ಟಿದ್ದು ಖರ್ಗೆಯಲ್ಲ, ವೀರೇಂದ್ರ ಪಾಟೀಲರು ಕೊಟ್ಟಿದ್ದು. ಎಸ್ಎಂ ಕೃಷ್ಣ ಸಚಿವ ಮಾಡಿದ್ರು. ನಾನು ಬದುಕಿದ್ದ ಅವಧಿಯಲ್ಲಿ ಕೂಲಿ ಸಮಾಜ ಎಸ್ಟಿಗೆ ಸೇರಿಸಿಯೇ ಸಾಯ್ತೇನೆ, ಇದು ನನ್ನ ಭೀಷ್ಮ ಪ್ರತಿಜ್ಞೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶರಣಪ್ಪ ಹದನೂರ್, ರಾಮಣ್ಣ ನಾಯ್ಕೊಡಿ, ಸಂತೋಷ್ ತಳ್ವಾರ್, ಭೀಮರಾವ್ ಜನಿವಾರ್, ರಾಜು ತಳ್ವಾರ್ ಟಿಎಂಸಿ, ಹನುಮಂತ್ ಶಾಬಾದ್ಕರ್, ಯಮುನಪ್ಪ ಐಜೇರಿ, ಹಲವಾರು ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಇಂಜಿನಿಯರ್ ಆಗ್ತಾರ, ಡಾಕ್ಟರ್ ಆಗ್ತಾರ, ಐಎಸ್ ಆಗ್ತಾರ, ಐಪಿಎಸ್ ಆಗ್ತಾರ, ಎಸ್ಪಿ, ಡಿಜಿ, ಐಜಿ, ಡಿಜಿಪಿ. ನಮ್ಮಲ್ಲಿ ರಿಸರ್ವೇಷನ್ ಎಸ್ಟಿ ಇಲ್ಲೇ ಇಲ್ಲ. ಬಹಳ ಟೀಚರ್, ಕಂಡಕ್ಟರ್,
ಯಾರು ಐ ಎಸ್ ಆಫೀಸರು, ಎಸ್ ಪಿ, ಡಿ ಸಿ, ಇಂಜಿನಿಯರು, ಡಾಕ್ಟರು, ಐ ಪಿ ಎಸ್ ಯಾರು ಇಲ್ಲೇ? ಇದು ಎಷ್ಟೇ ಆದರೆ ಈ ಸೌಲಭ್ಯ ನಾವು ಭಾಳ ಮುಂದುವರಿಸಿದೆವು. ಆದ್ರೆ ಮಲ್ಲಿಕಾರ್ಜುನ ಖರ್ಗೆರು 9 ಸಲ 2 ಸಲ ಪಾಲ್ಪೇಟೆ ಗೆದ್ದು ಕೋಳಿ ಸಮಾಜ ಒಂದು ಕಂಪ್ನಿ ಇಟ್ಟು ಸರ್ವನಾಶ ಮಾಡಿದ್ದಾರೆ. ಕೋಳಿ ಸಮಾಜ ಒಂದು ಕಂಪ್ನಿ ಇಟ್ಟು ಇವತ್ತು ಅವ್ರ ಸಲ ಇವತ್ತು ಅವ್ರು ಯೂನಿಯನ್ ಮಿನಿಸ್ಟರ್ ಇದ್ರು ಪಾರ್ಲಿಮೆಂಟ್ಗೆ ಎಸ್ ಟಿ ಸಲ ಪೊಲೀಸ್ ಅವ್ರು ಎಸ್ ಟಿ ಮಾಡೋದು ಮಾತಾಡಬೇಕಾಯ್ತು. ಮತ್ತು 50 ವರ್ಷ ಹೊಕ್ಕಮತ್ತಾಗ ಅವರೇ ಇದ್ರು, ಎಸ್ ಟಿ ಎಂದೂ ಮಾಡಬೇಕಾಯ್ತು. ಲೇಬರ್ ಮಿನಿಸ್ಟರ್ ಇದ್ದಾಗ ಟ್ರೈಬಲ್ ಮಿನಿಸ್ಟರ್ ಇದ್ರು, ಯೂನಿಯನ್ ಮಿನಿಸ್ಟರ್ ಇದ್ದ ಒಂದು ದಿವಸ ಪಾರ್ಲಿಮೆಂಟ್ನಾಗ ಪೊಲೀಸ್ ಅವ್ರು ಎಸ್ ಟಿ ಆಗಬೇಕಂತ ಮಾತಾಡ್ತಾರೆ, ಒಂದು ದಿವಸನೂ ಮಾತಾಡಿಲ್ಲ. ಪೊಲೀಸ್ ಸಮಾಜ ಪೂರ ತುಳ್ಕೊತೇ ಬಂದಿಲ್ಲ. ಇವತ್ತಿನ ದಿವಸ ನಮಗಿವತ್ತು ನನ್ನ ಕೊನೆಯ ಆಸೆ ಏನಿದೆ, ಇವತ್ತಿನ ದಿವಸ ಖರ್ಗೆಯವರು ತಮ್ಮ ಪುತ್ರ ವ್ಯಾಮೋಹದಿಂದ 4 ಮಂದಿ ತಲೆದಾನೆ ಮಾಲಿಕೆ ಮುತ್ತೆದರ ತಲೆದಾನೆ ಬಾಬುರಾವ್ ಚೌಹಾಣ ತಲೆದಾಂಡು ನೀವು ಪಾಪ ಜಾಧವ್ ತಲೆದಾಂಡು ಕಮರುಲ್ ಇಸ್ಲಾಂ ಅವ ಪಾಪ ಚಿಂತೆಗೆ ಸತ್ಯವಾದ ಮನಿ ಸೋದರ್ಲಿ ಎದೆ ಬರ್ಕೊಂಡು ಸತ್ಯವಾದ ಏನ್ರಿ ಕಮರುಲ್ ಇಸ್ಲಾಂ ಸತ್ತ ಬಾಬು ರೋಜ್ ಚಿಂತೋಸರು 5 ಸಲ ಗೆದ್ದವ್ರು ಪೊಲೀಸ್ ಅನ್ನೋರು ಕಿತ್ತ ಹಾಕಿ ತನ್ನ ಮಗನಿಗೆ ಮಂತ್ರಿ ಮಾಡಿದ್ರು. ಕೋಳಿ ಸಮಾಜ ಖರ್ಗೆ ಅವ್ರು ತುಳ್ಕೊತೆ ಬಂದಿದ್ದ ಅದಕ್ಕೆ ಇವತ್ತಿದ್ದ ಕಲಬುರಗಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಕೋಳಿ ಸಮಾಜ ಫೈಲ್ ಇವತ್ತು ಮೋದಿ ಬಂದಿದೆ. ಎಷ್ಟಿಯಾಗ ಕಾಲ ಸಮೀಪ ಬಂದಿದೆ. ಇವತ್ತಿನ ಎಲ್ಲ ಸಮಾಜ ಕೋಳಿ ಸಮಾಜ ಬಂಧುಗಳು ಒಂದು ಸೈಡ್ ಬಿ ಜೆ ಪಿ ಓಟ್ ಕೊಟ್ಟು ನಾವು ಬಿ ಜೆ ಪಿ ಜೈಬರಿ ಹೊಡೆದ್ರ ಎಷ್ಟಿ ಕೋಳಿ ಸಮಾಜ ಎಷ್ಟಿ ನಮ್ಮ ಮನೆ ಬಾಗಿಲು ಬರ್ತದೆ. ತಾಯಿ ಮಾತೆ ಮಾಣಿಕ ಸರ ಹಾನಿ ಮಾಡಿ ಹೇಳ್ತಾ ಇದ್ದೀನಿ, ಬಿ ಜೆ ಪಿ ಜೈಬರಿ ಹೊಡೆದಿದಾರ ತಾಯಿ ಮಾತೆ ಮಾಣಿಕ ರಾಣಿ ಮಾಡ್ತೀನಿ ಎಷ್ಟಿ ಆಗೋದು 100 ಅಟು ಸತ್ತ ಸಿದ್ಧ ಆದ ಕಾರಣ ಇವತ್ತಿನ ದಿವಸ ಕೋಳಿ ಸಮಸ್ತ ಕೋಳಿ ಸಮ 4,25,000 ಕೋಳಿ ಸಮಾಜ ಓಟರ್ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಅದರಲ್ಲಿ ಮಾಜಿ ಶಾಸಕ ಬಿಆರ್ ಪಾಟೀಲ್ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿದ್ದು ಈ ವಿಚಾರ ಬಿಆರ್ ಪಾಟೀಲ್ ಜೊತೆ ನಮ್ಮ ಪ್ರತಿನಿಧಿ ಚಿಟ್ ಚಾಟ್ ಮಾಡಿದ್ದಾರೆ, ಅದನ್ನ ನೋಡ್ಕೊಂಡು ಬರೋಣ ಬನ್ನಿ. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದಾರೆ. ಅದರಲ್ಲಿ ಮಾಜಿ ಶಾಸಕ ಬಿಆರ್ ಪಾಟೀಲ್ ಅವರು ಟಿಕೆಟ್ ಆಕಾಂಕ್ಷಿ ಇದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿತ್ತು. ಈ ವಿಚಾರದ ಕುರಿತಾಗಿ ಬಿಆರ್ ಪಾಟೀಲ್ ಜೊತೆ ನಮ್ಮ ಪ್ರತಿನಿಧಿ ಚಿಟ್ ಚಾಟ್ ಮಾಡಿದ್ದಾರೆ. ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಆಕಾಂಕ್ಷಿಗಳು ಕೂಡ ದಿನೇ ದಿನೇ ಹೆಚ್ಚಾಗ್ತಿದೆ. ಅದಕ್ಕೆ ನಮ್ಮ ಕಾಂಗ್ರೆಸ್ನ ಮಾಜಿ ಶಾಸಕ ಬಿಆರ್ ಪಾಟೀಲ್ ಕೂಡ ಬೀದರ್ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಗಳಾಗಿದ್ದಾರೆ ಅಂತ ಸುದ್ದಿ ಹರಿದಾಡ್ತಾ ಇದೆ. ಮಾಜಿ ಶಾಸಕ ಅಂತ ಬಿಆರ್ ಪಾಟೀಲ್ ಸ್ವತಃ ನಮ್ಮ ಜೊತೆ ಮಾತಾಡೋದಕ್ಕಿದ್ದಾರೆ, ಬನ್ನಿ ಹೋಗಿ ಮಾತ್ರ ಅವರಿಗೆ ಕೇಳೋಣ. ನನಗೆ ಬಹಳ ದಿವಸಗಳಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕಂತ ಆಸೆ ಇದೆ, ಅವಕಾಶ ಸಿಕ್ಕಿದ್ದಿಲ್ಲ. ಈ ಒಂದು ಅವಕಾಶ ತಗೋಬೇಕು ಅಂಥೇಳಿ ನಾನು ಪಕ್ಷದ ವರಿಷ್ಠರಲ್ಲಿ ನಾನು ವಿನಂತಿ ಮಾಡಿಕೊಂಡಿದ್ದೇನೆ. ಮಾನ್ಯ ಖರ್ಗೆಯವರು, ಮಾನ್ಯ ಸಿದ್ದರಾಮಯ್ಯವ್ರ ಹತ್ರ ಮಾತಾಡಿದ್ದೇನೆ, ಎಲ್ಲರಿಗೂ ಕೂಡ ಮನವಿ ಪತ್ರವನ್ನು ಕೊಟ್ಟಿದ್ದೇನೆ. ಪಕ್ಷ ಅವಕಾಶ ಮಾಡಿಕೊಟ್ಟರೆ ಗೆಲ್ತೀನಿ. ಆದರೆ ಆಳಂದ ಕ್ಷೇತ್ರ ಬೀದರ್ ಜಿಲ್ಲೆಯ ಹೊರಗಡೆ ಇದೆ, ಹೊರಗಿನವರು ಅನ್ನೋ ಕಾರಣಕ್ಕಾಗಿ ನನ್ನನ್ನು ಕೈ ಬಿಟ್ಟರೆ ಮನಸ್ಸಿಗೆ ಭಾಳ ನೋವಾಗ್ತದೆ. ಪಕ್ಷ ನಿರ್ಣಯ ತೊಗೊಳ್ಳೋದಕ್ಕೆ ನಾನು ಬದ್ಧನಾಗಿದ್ದೀನಿ. ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾನು ಕೆಲಸ ಮಾಡ್ತೀನಿ. ಓಕೆ, ಇವಾಗ ಮಾಜಿ ಶಾಸಕರಿಂದ ಬಿ ಆರ್ ಪಾಟೀಲ್ ಹೇಳಿದ್ರು ಪಕ್ಷ ಯಾವುದೇ ಒಂದು ನಿರ್ಣಯ ತೊಗೊಂಡೋದಕ್ಕೆ ನಮ್ಮ ಕ್ರಮಬದ್ಧವಾಗಿರ್ತದೆ ಅಂತ ಹೇಳಿದ್ರು. ಕ್ಯಾಮರಾಮನ್ ಅರುಣ್ ಜೊತೆ ಅಕ್ರಮ ಪಾಶಾ ಮೇಲೆ ಎಸ್ ಎಸ್ ಪಿ ಕಲಬುರಗಿ. ತನ್ನ 2 ಸೀಟುಗಳನ್ನು ಗೆಲ್ಲಲಿಕ್ಕೆ CPIM ತಮಿಳುನಾಡಿನಲ್ಲಿ DMK ಜೊತೆ ವಿಲೀನಗೊಳ್ಳಲು ಆಶಯ. ಚೆನ್ನೈನಲ್ಲಿ ಇದರ ಜೊತೆಗೆ ಚರ್ಚಿಸಿ MDMK ಮತ್ತು DMDK ಪಕ್ಷಗಳ ಸಭೆಯನ್ನ ಕೂಡ ಈ ಸಂದರ್ಭದಲ್ಲಿ ವಿಲೀನಗೊಳಿಸಲು ಚರ್ಚಿಸಿತು ಎಂದು ಮೂಲಗಳು ತಿಳಿಸಿವೆ. ಎರಡೂ ಪಕ್ಷಗಳು ಮುಂಬರುವ ಲೋಕಸಭೆಯ ಚುನಾವಣೆಯ ಸಾಧಕ ಬಾಧಕಗಳ ಕುರಿತು ಚರ್ಚಿಸಿದವು. ತಮಿಳುನಾಡಿನ ಎಲ್ಲ ಸ್ಥಾನಗಳಲ್ಲೂ ನಾವು ಸ್ಪರ್ಧಿಸಿ BJP ಮತ್ತು AIADMKಯ ಸೋಲಿಗೆ ಕಾರಣರಾಗಲಿದ್ದೇವೆ ಎಂದು CPIMದ ಮುಖಂಡ ಕೆ ಬಾಲಕೃಷ್ಣ ತಿಳಿಸಿದ್ದಾರೆ. The oncoming parliamentary election
ಟು ಡಿಫೀಟ್ ದಿ ಎ ಡಿ ಎಂ ಕೆ ಬಿ ಜೆ ಪಿ ಆ್ಯಂಡ್ ಪಿ ಎಂ ಕೆ ಅಲಯನ್ಸ್ ಇನ್ ತಮಿಳ್ನಾಡು. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಹ್ಯಾಸ್ ಮೇಡ್ ಅನ್ ಅಗ್ರಿಮೆಂಟ್ ವಿತ್ ಡಿ ಎಂ ಕೆ. ವಿ ಹವ್ ಬೀನ್ ಅಲಾಟೆಡ್ ಟು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಸ್ ಇನ್ ದಿ ಕಮಿಂಗ್ ಪಾರ್ಲಿಮೆಂಟ್ರಿ ಔಟ್ ಆಫ್ ಪಾರ್ಟಿ ಕಾನ್ಸ್ಟಿಟ್ಯೂನ್ಸಿಸ್ ಇನ್ ತಮಿಳ್ನಾಡು ಆ್ಯಂಡ್ ಪಾಂಡಿಚೇರಿ. ವಿ ವಿಲ್ ಫೈಟ್ ದಿ ಆಲ್ ಓವರ್ ತಮಿಳ್ನಾಡು ಟು ಡಿಫೀಟ್ ದಿ ಬಿ ಜೆ ಪಿ ಆ್ಯಂಡ್ ಎ ಡಿ ಎಂ ಕೆ. ರಿಗಾರ್ಡಿಂಗ್ ದಿ ಬೈ ಎಲೆಕ್ಷನ್ ಆಲ್ಸೋ ವಿಲ್ ಸಪೋರ್ಟ್ ದಿ ಡಿ ಎಂ ಕೆ ಆ್ಯಂಡ್ ಭಯೋತ್ಪಾದನೆಯ ನಿಗ್ರಹಿಸುವಿಕೆಯಲ್ಲಿ ನಾನು ತಲ್ಲೀನನಾಗಿದ್ದರೆ ಅವರು ನನ್ನ ಮುಗಿಸುವುದರಲ್ಲಿ ತಲ್ಲೀನರಾಗಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಹೇಳಿಕೆ ಎಲ್ಲರ ಮುಂದೆ ಸ್ಪಷ್ಟಪಡಿಸಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಮೋದಿಯವರು, ಭಯೋತ್ಪಾದನೆ ನಿಗ್ರಹಿಸುವಿಕೆಯಲ್ಲಿ ಹಗಲು ರಾತ್ರಿ ನಾನು ತಲ್ಲೀನರಾಗಿದ್ದರೆ ಅವರು ರಾಜಕೀಯವಾಗಿ ನನ್ನನ್ನು ತೇಜೋವಧೆ ಮಾಡಿ ನನ್ನ ನಿಗ್ರಹಿಸುವಿಕೆಯಲ್ಲಿ ನಿರತರಾಗಿದ್ದಾರೆ ಎಂದು ಪ್ರಧಾನಿಯವರು ಈ ಸಂದರ್ಭದಲ್ಲಿ ತಮ್ಮ ಎದುರಾಳಿಗಳಿಗೆ ಪರೋಕ್ಷವಾಗಿ ಅವರು ಎಂಬ ಈ ಶಬ್ದ ಜನಸಾಗರದ ಎದುರು ಬಳಸಿದಾಗ ಆಗ ಅಲ್ಲಿಂದ ಬಂದ ಚಪ್ಪಾಳೆಯ ಶಬ್ದ ಮುಗಿಲು ಮುಟ್ಟುವಂತಿತ್ತು. ಭಯೋತ್ಪಾದನೆಯನ್ನು ನಿರ್ಮೂಲನೆಗೊಳಿಸಿ ದೇಶದ ಅಭಿವೃದ್ಧಿಗೋಸ್ಕರ ನಾನು ನಿರತನಾಗಿದ್ದರೆ ಅವರು ನನ್ನ ನಿರ್ನಾಮಗೊಳಿಸುವಿಕೆಯಲ್ಲಿ ತಲ್ಲೀನರಾಗಿದ್ದಾರೆ ಎಂಬ ಈ ಮಾತು ಪದೇ ಪದೇ ಪ್ರಧಾನಿಯವರು ತಮ್ಮ ಮುಗುಳ್ನಗೆಯೊಂದಿಗೆ ಜನರತ್ತ ಕೈ ಬೀಸಿ ಮಾತನಾಡುತ್ತಿರುವಾಗ ಪ್ರೇಕ್ಷಕರ ಮೊಗದಲ್ಲಿ ದೇಶದ ಬಗೆಗಿನ ಅಭಿಮಾನ ಮತ್ತು ಸ್ವಾಭಿಮಾನದ ಕಿಚ್ಚು ತಾಂಡವವಾಡುತ್ತಿರುವ ಸನ್ನಿವೇಶವನ್ನು ತಾವು ದೃಶ್ಯಾವಳಿಗಳಲ್ಲಿ ಕಾಣುವಿರಿ. ये चौकीदार अड़ा है, अपने इरादों पर खड़ा भी है. ये चौकीदार अड़ा भी है कि अपने इरादों पर खड़ा भी है. वे कहते हैं आओ मिलकर मूर्ति को हटाएं. मैं कहता हूं आओ मिलकर देश से गरीबी और बेईमानी को हटाएं. वे मोदी को हटाने के लिए महामिलावट करने में जुटे हैं और मोदी किसानों कामगारों के हितों को सुरक्षित करने में लगा है. वो मोदी पर स्ट्राइक करने में लगे हैं और ये मोदी आतंक पर स्ट्राइक करने में जुटा है. मुझे पूरा विश्वास है इस चौकीदार का, आपके प्रधान सेवक का जो संकल्प है. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, ನೂರಕ್ಕೆ ನೂರರಷ್ಟು ಶಾಶ್ವತವಾದ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್, ಕೇವಲ ಒಂದು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ, ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು. ಕೇವಲ ಒಂದು ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ. 9740779854 ಮತ್ತು 9945672852. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಕಷ್ಟಕಾಲದಲ್ಲಿ ಕಾಮಧೇನು. ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ. ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ:
ಧನವಶ ಜನವಶ ಶತ್ರುನಾಶ ಸ್ತ್ರೀ ಪುರುಷ ಪ್ರೇಮ ಸ್ತಂಭನ ದಿಗ್ಬಂಧನ ಉಚ್ಚಾತನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಯಪ್ಪ, ಏನಿದು, ಯಾವ್ದು ಚಾನೆಲ್ಸ್ ಬರ್ತಾನೆ ಇಲ್ಲ. ಹೇ, ಇಲ್ಲಿ ಕೊಡು, ಬರಲ್ಲ, ನಾ ಹಚ್ಕೊಡ್ತೀನಿ. ಏನಾಯ್ತಪ್ಪ, ಯಾವ್ದು ಚಾನೆಲ್ಸ್ ಬರ್ತಾನೆ ಇಲ್ಲ. ಹ್ಮ್, ಏನ್ ಮಾಡ್ತಿದ್ರಾ, ಟೆನ್ಷನ್ ಅಲ್ಲಿ ಕಾಣಿಸಿದ್ರಾ ಇಬ್ರು? ಟಿವಿ ನೋಡ್ತಾ ಇದೀವಿ, ಚಾನೆಲ್ ಬರ್ತಾ ಇಲ್ಲ. ಟಿವಿ ನೋಡಿದ್ರೆ ಖುಷಿ ಇರ್ಬೇಕು, ಚಾನೆಲ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಂತಿಲ್ಲ, ಹೌದಾ? ಓಕೆ, ಒಂದ್ ಮಾತು ಹೇಳ್ತೀನಿ ಕೇಳಿ. ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ, ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನೆಲ್ಸ್ ನ ವೀಕ್ಷಣೆ ಮಾಡ್ಬೇಕಂದ್ರೆ ಒಂದೊಂದು ಚಾನೆಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ ನ ಪೇ ಮಾಡ್ಲೇಬೇಕು. ಒಂದೊಂದು ಚಾನೆಲ್ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡ್ಬೇಕು, ಚಾನೆಲ್ಸ್ ಬೇಕು ಅಂದ್ರೆ ದುಡ್ಡನ್ನ ಪೇ ಮಾಡ್ಲೇಬೇಕು. ಎಸ್, ಆದ್ರೆ ನಿಮ್ಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬಹುದು. ಅದ್ ಹೇಗೆ? ಹಾ, ಹೇಳ್ತೀನಿ ಅದು ಏನಂತ. ಏನಪ್ಪಾ ಅಂದ್ರೆ BBN24 ಅನ್ನೋ ಸೆಟಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟಪ್ ಬಾಕ್ಸ್ ಇಂಟರ್ನೆಟ್, ಆಂಟಿನಾ, ವೈಫೈ ಥ್ರೋ ಎಲ್ಲಾ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡಬಹುದು. ಮತ್ತೊಂದು ಏನಪ್ಪಾ ಅಂದ್ರೆ ಇದ್ರ ವಿಶೇಷ, ಎಲ್ಲಾ ಪೇಡ್ ಚಾನೆಲ್ಸ್ ಕೂಡ ಫ್ರೀಯಾಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆನ ಮಾಡಬಹುದು. ಹಾ, ಮರಿಬೇಡಿ, ಎಲ್ಲಾ ಚಾನೆಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ. ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ DD ಭಾರತ್ನ ಎಲ್ಲಾ ಚಾನೆಲ್ಸ್ಗಳೊಂದಿಗೆ ಏಷ್ಯಾದ ಎಲ್ಲಾ ಚಾನೆಲ್ಸ್ಗಳನ್ನ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ. ನಿಮ್ಮನೆಯಲ್ಲಿಯೂ ಕೂಡ ಈ BBN24 ಸೆಟಪ್ ಬಾಕ್ಸ್ ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ. ಓಂ ಶ್ರೀ ಸಾಯಿ ಬ್ರಹ್ಮಾಂಡ ಜ್ಯೋತಿಷ. ದುರ್ಗಾದೇವಿ ಆರಾಧಕರು ಪಂಡಿತ್ ದುರ್ಗಾ ಪ್ರಸಾದ್. ಜೀವನದಲ್ಲಿ ಹೇಳಿಕೊಳ್ಳಲಾಗದ ಕಷ್ಟ ಸಂಕಷ್ಟಗಳಿಂದ ನೊಂದು ಜೀವನವೇ ಬೇಸರವಾಗಿದೆಯಾ? ಗೆಲುವಿಗೆ ಪರಿತಪಿಸಿ ಜೀವನದಲ್ಲಿ ಸೋಲುತ್ತಿದ್ದೀರಾ? ಚಿಂತಿಸುವ ಅವಶ್ಯಕತೆ ಇಲ್ಲ, ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಮದುವೆ, ಸಂತಾನ ಸಮಸ್ಯೆ, ದಾಂಪತ್ಯ ಕಲಹ, ಅತ್ತೆ ಸೊಸೆ ಕಲಹ, ಸಾಲದ ಬಾಧೆ, ಶತ್ರುಕಾಟ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಕೋರ್ಟ್ ಕೇಸ್, ಭೂಮಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಂಕಷ್ಟಗಳಿಗೆ ಸಮಸ್ಯೆಗಳಿಗೆ ವಿಶ್ಲೇಷಿಸಿ ಅದಕ್ಕೆ ಕಾಶಿ ತಾಂತ್ರಿಕ ಅಘೋರಿ ನಾಗಸಾಧುಗಳ ವಿಶೇಷ ಪ್ರಯೋಗಗಳಾದ ಮಹಾರುದ್ರ ಪೂಜೆ, ಮಂಡಲ ಪೂಜೆ, ಅಷ್ಟದಿಗ್ಬಂಧನ, ಪುರಾತನ ರಕ್ತೇಶ್ವರಿ ರಹಸ್ಯ ಯಂತ್ರ ಮಂತ್ರ ದೈವ ಶಕ್ತಿಗಳಿಂದ 9 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಗುರುಜಿಯವರು ಸಾವಿರಾರು ಜನರ ದುಃಖವನ್ನು ಆನಂದವಾಗಿ ಪರಿವರ್ತಿಸಿದ್ದಾರೆ. ಒಂದು ದಿವ್ಯ ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಫೋನಿನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಇಂದೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9686208552. ಅಡ್ಡಾದಲ್ಲಿ ನರೇಂದ್ರ ಮೋದಿ ಆಗಮನ. ಕಲಬುರಗಿ ನಗರಕ್ಕೆ ಇಂದು ನರೇಂದ್ರ ಮೋದಿ ಆಗಮಿಸಲಿದ್ದಾರೆ. ನರೇಂದ್ರ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದಾದ್ಯಂತ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ.
ಶಾಸಕ ಉಮೇಶ್ ಜಾಧವ್ ಕೂಡ ಇಂದು ಬಿಜೆಪಿ ಸೇರುವ ಸಾಧ್ಯತೆಗಳಿವೆ. ಖರ್ಗೆ ಅಡ್ಡಾದಲ್ಲಿ ನರೇಂದ್ರ ಮೋದಿ ಆಗಮನ. ಕಲಬುರಗಿ ನಗರಕ್ಕೆ ಇಂದು ನರೇಂದ್ರ ಮೋದಿ ಆಗಮಿಸಲಿದ್ದಾರೆ. ನರೇಂದ್ರ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದಾದ್ಯಂತ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಶಾಸಕ ಉಮೇಶ್ ಜಾಧವ್ ಕೂಡ ಇಂದು ಬಿಜೆಪಿ ಸೇರುವ ಸಾಧ್ಯತೆಗಳಿವೆ.